ಈ ಸಾಂಗ್ ಹಿಟ್ ಆಗಿದ ತಕ್ಷಣ ನಾವು ಟೀಮ್ ಅವರು ಮಾತಾಡ್ತಾ ಇದ್ವಿ, ನಾಲ್ಕನೇ ಸಾಂಗ್ ಯಾವಾಗ ಬಿಡ್ಬೇಕು ಅಂತ. ಸೊ ಅವಾಗ ನಮ್ಗೆ ಆನಂದ್ ಅಡಿ ಅವ್ರು ಹೇಳಿದ್ರು, ಸರ್ ಇದು ಬೇರೆ ಲೆವೆಲ್, ಇದು ಸಮಥಿಂಗ್ ಎಲ್ಸ್ ಸರ್, ನಾನು ಇದನ್ನ ಒಂದು ಪ್ರೋಗ್ರಾಮ್ ಇವೆಂಟ್ ಮಾಡಿಬಿಟ್ಟು ಸೂಪರ್ ಹಿಟ್ ಇವೆಂಟ್ ಮಾಡಲೇಬೇಕು ನಮ್ಮ ಕಂಪ್ನಿಯಿಂದ ಅಂತ ಹೇಳಿದ್ರು. ಥ್ಯಾಂಕ್ ಯು ಶ್ಯಾಮ ಅವರೇ. ಆ್ಯಂಡ್ ಆನಂದ್ ಆಡಿಯೋ ಜೊತೆ ನನ್ನ ಸಂಬಂಧ ಶ್ಯಾಮ ಅವ್ರು ಹೇಳಿದ ಥರ ತುಂಬಾ ದೊಡ್ಡ ಸಂಬಂಧ, ರಿದಮ್ಮೇ ಬೇರೆ. ಅದು ಅವರೇ ಹೇಳಿದ್ರು, ನನ್ನ ಚಿತ್ರ ಜೀವನದ ಇಷ್ಟು ವರ್ಷದ ಬದುಕಿನಲ್ಲಿ ಸಾಂಗ್ಸ್ ಬಗ್ಗೆ ಮೇಡಮ್ ಅವ್ರು ಹೇಳಿದ್ರು ಸಾಂಗ್ಸ್ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಹೇಳಿದ್ರು. ಅದರಲ್ಲಿ ಕ್ರೆಡಿಟ್ಟು ನಮ್ಮ ಆನಂದ್ ಅಡಿಯೋಗೆ ಹೋಗಬೇಕು. ಆ್ಯಂಡ್ ಈ ಸಿನಿಮಾಗೆ ನನ್ನ ಹಿಂದಿನ ಎಲ್ಲ ಸಿನಿಮಾಗಿಂತ ಅತಿ ಹೆಚ್ಚು ಡಬಲ್ ದುಡ್ಡನ್ನು ಕೊಟ್ಟು ರೈಟ್ಸ್ನ ತೊಗೊಂಡಿದ್ದಾರೆ, ಅದಕ್ಕೆ ಧನ್ಯವಾದಗಳು. ಆ್ಯಂಡ್ ನೆಕ್ಸ್ಟ್ ಪಿಕ್ಚರ್ಗೆ ಈಗಲೇ ಇನ್ನೊಂದು ಧನ್ಯವಾದಗಳು, ಡಬಲ್ ಆಗಲಿ. ಪ್ಲಸ್ ಪ್ರತಿಯೊಬ್ಬ ಲಿರಿಸಿಸ್ಟು ಸಿಂಗರು ಎಲ್ರಿಗೂ ನಾನು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಂದನ್ ಅವರು ಮೈಸೂರಲ್ಲಿ ಫಸ್ಟ್ ಸಾಂಗ್ ರಿಲೀಸ್ ಮಾಡಿದಾಗ ಹಾಡಿದ್ರು ಅಲ್ಲಿ, ರ್ಯಾಪರ್ ಚಂದನ್ ಲಿರಿಸಿಸ್ಟ್ ಕೂಡ ಅವರು. ಸೊ ಅದೆಲ್ಲ ಗೊತ್ತಿರೋದ್ರಿಂದ ಭಾಳ ಚೆನ್ನಾಗಿ ಹಾಡ್ತಾರೆ. ಚಂದನ್, ನೀವು ಹಾಡಿರೋ ಸಾಂಗ್ ಅದ್ಭುತವಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿ ಹೋಗಿದೆ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ನಾನು ಜಸ್ಕರನ್ ಅವ್ರನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದ್ದಿಲ್ಲೆ, ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿ ಹಾಡಿದ್ದಾರೆ, ಹಾಗಾಗಿ ಅದು ಆ ಮಟ್ಟದ ಒಂದು ಹಿಟ್ಟಾಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸ್ವೀಟ್ನೆಸ್ ಇದೆ ಅವ್ರ ವಾಯ್ಸಲ್ಲಿ. ಆ್ಯಂಡ್ ಅವ್ರ ಸ್ಟೇಜ್ ಮೇಲೆ ನಿಂತ್ಕೊಂಡು ಹಾಡಬೇಕಾದ್ರೆ ಆ ಫೇಸಲ್ಲಿ ಒಂದು ಡಿವೈನ್ ಫೀಲ್ ಅನ್ನಿಸ್ತು ನಮಗೆ. ಆ ಕಣ್ಣಲ್ಲಿ ಫೇಸಲ್ಲಿ ಯಾರು ನಮ್ಮ ಥರದವನೇ ಅವಲ್ಲಪ್ಪ ಇವನು ಅಂತ, ದೇವರು ಭಕ್ತಿ ಏನೋ ಆ ಥರ ಅನಿಸ್ತು ನನಗೆ. ವೆರಿ ಡಿವೈನ್ ಜಸ್ಕರನ್, ಥ್ಯಾಂಕ್ ಯು ವೆರಿ ಮಚ್. ತುಂಬ ಚೆನ್ನಾಗಿ ಹಾಡಿದರೆ ಆ್ಯಂಡ್ ನಿಮಗೆ ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಜಸ್ಕರನ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅರ್ಜುನ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ, ಬಟ್ ಎಲ್ಲದಕ್ಕಿಂತ ದೊಡ್ಡ ಥ್ಯಾಂಕ್ ಯು ನಾನು ನನ್ನ ಡೈರೆಕ್ಟ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತಾರಲ್ಲ, ನನಗೆ ಅನಿಸಿದೆ ಅವಾಗ ಅವಾಗ ಬೇರೆ ಬೇರೆ ಸಿನಿಮಾ ಮಾಡಿದಾಗ ಅನಿಸಿದೆ ಇವ್ರು ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ. ಬಟ್ ಈ ಕ್ಯಾಪ್ಟನ್ನು ಪರ್ಫೆಕ್ಟ್ ಸ್ಪೀಡಲ್ಲಿ ಪರ್ಫೆಕ್ಟ್ ಮ್ಯಾಪ್ ಹಾಕ್ಕೊಂಡು ಹೋದಂಥ ಮೊದಲನೇ ಕ್ಯಾಪ್ಟನ್ ನನಗೆ. ಅಷ್ಟು ಚೆನ್ನಾಗಿ ಪ್ರತಿಯೊಂದು ಹಂತದಲ್ಲೂ ಕರ್ಕೊಂಡು ಹೋಗಿದ್ದಾರೆ. ಈ ಸಿನಿಮಾದ ಹಾಡುಗಳ ಹಿಟ್ನ ಸಿಂಹಪಾಲು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೋಗಬೇಕು. ಬಿಕಾಸ್ ಅರ್ಜುನ್ ಜನ್ಯ ಅವರು ಇರೋ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಅವ್ರು ಹಿಡಿಯೋದೇ ಕಷ್ಟ. ಅವ್ರು ಫೋನ್ ಮಾಡಿ ಹಲೋ ಅರ್ಜುನ್ ಊಟ ಆಯ್ತಾ ಅಂದರೆ ಬೆಳಿಗ್ಗೆ ಊಟ ಕೇಳಕ್ಕೆ ನಾವು ಮಾಡಿದ್ರೆ ಅವ್ರು ರಾತ್ರಿ ಊಟಕ್ಕೆ ಫೋನ್ ಮಾಡಿರ್ತಾರೆ, ಹೌದು ಸರ್ ಆಯ್ತು ಊಟ. ಆ ಮಟ್ಟದ ಬ್ಯುಸಿ ಮನುಷ್ಯ, ಆ ಬ್ಯುಸಿ ಮನುಷ್ಯನಿಂದ ನಮ್ಮ ಡೈರೆಕ್ಟ್ರು ಇಷ್ಟು ಕೆಲಸ ತಗೊಂಡಿದ್ದಾರೆ. ಇವ್ರು ಹೇಳ್ತಿದ್ರು ನನಗೆ ಡೈರೆಕ್ಟರ್ ಫಸ್ಟ್, ಸರ್ ಒಂದೊಂದು ಸಾಂಗು ಹಿಟ್ಟು ಸರ್ ಈ ಸಿನಿಮಾಲಿ, ಆ ಥರ ಮಾಡ್ತೀನಿ ಸರ್ ಅಂತ. ನನಗೆ ಮ್ಯಾರೇಜ್ ಫಿಕ್ಸ್ ಓಕೆ ಹಿಟ್ ಆಗುತ್ತೆ ಅನಿಸಿತ್ತು, ಚಿನ್ನಮ್ಮ ಹಿಟ್ಟು ಹಿಟ್ಟಾಗುತ್ತೆ ಅನಿಸಿತ್ತು, ಈ ದ್ವಾಪರ ಇದೆಯಲ್ಲ ಹಿಟ್ಟಾಗುತ್ತೆ ಅನಿಸಿತ್ತು, ಆದರೆ ಇದು ಬೇರೆ ರೇಂಜ್ಗೆ ಹೋಗುತ್ತೆ ಸರ್ ಅಂತ ಹೇಳಿದಂಥ ಫಸ್ಟ್ ವ್ಯಕ್ತಿ ಶ್ರೀನಿವಾಸ ರಾಜು ಅವರು. ಸರ್ ಇದು ಹೆಂಗೆ ಹೋಗುತ್ತೆ ನೋಡಿ ಅಂತ, ಇವತ್ತು ಹಿಟ್ಟಾಯಿತು ಹೊಗಳುತ್ತಾ ಇದ್ದೀನಿ ಈ ಸಾಂಗು. ಅದೇ ಹಿಟ್ಟಾಗಿರಲಿಲ್ಲ ಅಂದರೆ ಏನು ಟೀ ಇವರಿಗೆ, ಇನ್ನು ಸಾಂಗ್ ಹಿಟ್ಟಾಗೋಕ್ಕಿಂತ ಮುಂಚೆನೇ ಇವ್ರು ಹಿಂಗೆ ಹೇಳ್ತಾರಲ್ಲ ಅಂತಿದ್ದೆ. ಬಟ್ ಐ ಸರೆಂಡರ್ ಟು ಹಿಮ್. ಈ ಆಲ್ಬಮ್ನ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕ್ರೆಡಿಟು ನಮ್ಮ ಶ್ರೀನಿವಾಸ ರಾಜು ಅವ್ರಿಗೆ ಹೋಗಬೇಕು. ಆ್ಯಂಡ್ ಈಗ ಸಿನಿಮಾ ಬಗ್ಗೆ ಚೆನ್ನಾಗಿದೆ ಅಂತ ಹೇಳ್ಬೋದು, ಬಿಕಾಸ್ ನೀವೆಲ್ಲ ನೋಡಿದ್ಮೇಲೆ ನಿಮಗೂ ಒಂದು ಫೀಲ್ ಬರುತ್ತೆ, ಆಮೇಲೆ ನಾನು ಸಿನಿಮಾ ಬಗ್ಗೆ ಹೇಳ್ಬೋದು. ಬಟ್ ಈ ಮ್ಯೂಸಿಕಲ್ ಕ್ರೆಡಿಟ್ ಏನಿದೆ ಅರ್ಜುನ್ ಜನ್ಯ ಹಾಗೂ ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಹೆಚ್ಚು ಸಿನಿಮಾಪಾಲ್ ಹೋಗಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ಲಸ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಮೂಲಕ ನಮ್ಮ ದ್ವಾಪರ ಸಾಂಗ್ ಆಗಿರ್ಬೋದು, ಚಿನ್ನಮ್ಮ ಸಾಂಗ್ ಆ್ಯಂಡ್ ಮ್ಯಾರೇಜ್ ಇಸ್ ಫಿಕ್ಸ್ ಸಾಂಗ್, ಎಕ್ಸ್ಪೆಷಲಿ ದ್ವಾಪರ ಸಾಂಗಲ್ಲಿ ನಮ್ಮ ಕನ್ನಡದ ಜನತೆ ಕೊಟ್ಟಿರೋ ಬೆಂಬಲಕ್ಕೆ ನನ್ನ ದೀರ್ಘದಂಡ ನಮಸ್ಕಾರಗಳು ಎಲ್ರಿಗೂ. ಆ್ಯಂಡ್ ರೀಲ್ ಮಾಡಿದಂಥ ಪ್ರತಿಯೊಬ್ಬರಿಗೂ ನಿಮ್ಮ ಗಣೇಶನ ನಮಸ್ಕಾರ, ನಮಸ್ಕಾರ, ನಮಸ್ಕಾರ. ನನಗೆ ಖುಷಿಯಾಗುತ್ತೆ ಹಿಟ್ಟಾದಾಗ, ಇಲ್ಲಿ ಪ್ರತಿಯೊಬ್ಬರಿಗೂ ಖುಷಿಯಾಗುತ್ತೆ. ಆದರೆ ಈ ಚಿಕ್ಕ ಚಿಕ್ಕ ಮಕ್ಕಳು ಮಾಡ್ತಾರಲ್ಲ ಆ ರೀಲು, ಚಿಕ್ಕ ಮಕ್ಕಳು ಮಾಡೋದು ನೋಡ್ತಾ ಇದ್ದೀನಿ, ಚಿಕ್ಕ ಮಕ್ಕಳು ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ, ಬರ್ತಾ ಇದೆ. ಓಕೆ
ಈ ಜನರೇಷನ್ಗೂ ಈಗ ನಾವು ರೀಚ್ ಆದ್ವಿ, ಇನ್ನೊಂದು 10 ವರ್ಷ ತೊಂದರೆ ಇಲ್ಲ. ಇದು ಪ್ರಾಂಪ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು. ಬೆಳಿಗ್ಗೆ ನನಗೆ ಬೆಳಿಗ್ಗೆ ಒಂದು ಚಿಕ್ಕ ಮಕ್ಕಳು ರೀಲ್ ಬಂತು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ 6 ಜನ ಅಂದರೆ, ನಾನು ಇಮ್ಮಿಡಿಯೇಟ್ ನನ್ನ ಸೋಷಿಯಲ್ ಮೀಡಿಯಲ್ಲಿ ಅದನ್ನು ಶೇರ್ ಮಾಡಿದೆ. ಅದು ಡ್ಯಾನ್ಸ್ ನೋಡಿದಾಗ ಒಂದು ಹಳ್ಳಿಲಿ ಮಾಡಿದ್ದು ಅನಿಸುತ್ತೆ. ಟು ಬಿ ಫ್ರ್ಯಾಂಕ್, ನನಗೆ ನನ್ನ ಚೈಲ್ಡ್ಹುಡ್ ನೆನಪು ಬಂದ್ಬಿಡ್ತು. ಅಯ್ಯೋ, ನಾನು ಮೈಕ್ ಸೆಟ್ ಮುಂದೆ ಹೋಗಿ ಡ್ಯಾನ್ಸ್ ಆಡ್ತಿದ್ನಲ್ಲಪ್ಪ, ಈ ಥರ ಎಲ್ಲೋ ಒಂದು ಹಾಡು ಕೇಳ್ತಿದ್ರೆ ನಮ್ಮ ಕೆರೆ ಏರಿ ಮೇಲೆ ನಾನು ಆಡ್ತಿದ್ನಲ್ಲಪ್ಪ ಡ್ಯಾನ್ಸ್, ಈ ಥರ ನಮ್ಮ ಥರ ನನಗೆಷ್ಟು ಎಮೋಷನ್ ಪ್ಲಸ್ ಖುಷಿ, ಅದೊಂಥರ ಮಿಕ್ಸ್ ಅನುಭವ ಅಂತಾರಲ್ಲ, ಆ ಥರ ಆಯಿತು ಆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಆಡೋದು ನೋಡಿ. ಸೊ ಇಮ್ಮಿಡಿಯೇಟ್ ನಾನು ಅದನ್ನು ಡೌನ್ಲೋಡ್ ಮಾಡಿ ನಮ್ಮ ಪಿ ಆರ್ ಟಿ ಅವ್ರಿಗೆ ಇಮ್ಮಿಡಿಯೇಟ್ ಅದು ಬರಲೇಬೇಕು ನನಗೆ, ಬೆಳಗ್ಗೆ ಹಾಕಬೇಕು ಅದನ್ನು ಅಂತ. ಬಿಕಾಸ್ ಅಲ್ಲಿ ಮೋರ್ ದೆನ್ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಕಾಣಿಸಿದ್ದು ಅವ್ರ ಮುಗ್ಧ ಪ್ರೀತಿ. ಇವರೇ ಅವ್ರ ಮುಗ್ಧ ಪ್ರೀತಿ ಕಾಣಿಸ್ತು ನನಗೆ. ಆ್ಯಂಡ್ ಇದರಿಂದ ಒಂದಷ್ಟು ಜನ ಯಾರು ಹಳ್ಳಿ ಅಲ್ಲಿರ್ತಾರೋ, ಯಾರು ಕಲೆನ ಪ್ರೀತಿಸ್ತಾರೋ, ಅವ್ರಿಗೂ ಕೂಡ ಒಂದು ಜೋಶ್ ಬರ್ತೇವೆ. ಓಕೆ, ಡ್ಯಾನ್ಸ್ ಮಾಡಬೇಕು ನಾವು, ಮ್ಯೂಸಿಕಲಿ ಡ್ಯಾನ್ಸ್ ಮಾಡಬೇಕು, ಮ್ಯೂಸಿಕ್ನ ಹಾಡಬೇಕು ಅಂತ ಬರುತ್ತೆ ಅಂತ. ಸೊ ಅಷ್ಟು ಪ್ರೀತಿ ಕೊಟ್ಟಿದ್ದೀರಿ ಈ ಹಾಡಿಗೆ. ನನ್ನ ತಂಡದಿಂದ ನಾನು ನಿಮ್ಮೆಲ್ರಿಗೂ ಈ ಸಿನಿಮಾದ ನಾಯಕ ನಟನಾಗಿ ನಾನು ಎಲ್ಲ ಪ್ರೇಕ್ಷಕರಿಗೂ ಒಂದು ಪ್ರಾಮಿಸ್ ಮಾಡ್ತೇನೆ, ಈ ಸಿನಿಮಾ ಕೂಡ ನಿಮಗಷ್ಟೇ ಖುಷಿ ಕೊಡುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಸ್ಟ್ 15ಕ್ಕೆ ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ನೀವೆಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಎಲ್ಲ ಮೀಡಿಯಾ ಅವರು. ಒಂದು ಚೆನ್ನಾಗಿರೋ ಸಾಂಗ್ ಬಂದರೆ, ಒಂದು ಪ್ರಾಡಕ್ಟ್ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿ ರೀಚ್ ಮಾಡಿಕೊಡ್ತೀರಾ. ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಬೆಂಬಲಕ್ಕೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಅನ್ಸುತ್ತೆ.